ನಮ್ಮ ದೇವಸ್ಥಾನ ನಮ್ಮ ಅಪ್ಪವ್ರ ಅಧ್ಯಕ್ಷರಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರು. ನಾವೆಲ್ಲ ತಿರ್ಗಾ 9ನೇ ತಾರೀಕು ಅಂತೇಳಿ ಜಾತ್ರೆ ಅನೌನ್ಸ್ಮೆಂಟ್ ಮಾಡಿದ್ವಿ. ಅವ್ರ ಆಪೋಸಿಟ್ ಅವರೆಲ್ಲ ಸೇರಿ ಇಲ್ಲ ಜಾತ್ರೆ ನಮ್ಮ ಕಡೆ ಆರ್ಡರ್ ಆಗಿದೆ ಅಂತೇಳಿ ಅವಾಗೆಲ್ಲ ಜಾತ್ರೆ ಎಲ್ಲ ಮಾಡಿ ನಿಲ್ಲಿಸಿದ್ರು. ಬಟ್ ಆರ್ಡರ್ ಆಗಿರೋದು ನಮ್ಮ ಅಪ್ಪವ್ರ ಅಧ್ಯಕ್ಷ ಅವರೇ ನಡೆಸಬೇಕು ಅಂತೇಳಿ ಇದೆ. ತಿರ್ಗಿ ನಮಗೂ ಸ್ವಲ್ಪ ಎಲ್ಲ ಕ್ಲಾರಿಫಿಕೇಶನ್ ಬೇಕಾಗಿತ್ತು. ನಾವು ಒಂದು ಕ್ಲಾರಿಫಿಕೇಶನ್ ಐ ಹಾಕ್ಕೊಂಡ್ವಿ ಸುಪ್ರೀಂ ಕೋರ್ಟಲ್ಲೇ ಡೆಲ್ಲಿಯಲ್ಲಿ. ಅವಾಗ ಅವರೇನು ಕ್ಲಾರಿಫಿಕೇಶನ್ ಕೊಟ್ಟರು, ಇಲ್ಲ 9ನೇ ತಾರೀಕು ಏನು ಹಿಂದೆ ನಡ್ಕೊಂಡು ಯಾರು ನಡ್ಸ್ಕೊಂಡು ಹೋಗ್ತಿದ್ರು ಅವರೇ ಕಂಟಿನ್ಯೂ ಮಾಡಬೇಕು ಅಂತೇಳಿ ಒಂದು ಆರ್ಡ್ರ್ ಮಾಡಿದ್ರು. ಸ್ಟೇಟಸ್ಕೋ ಆ್ಯಂಟಿ ಅಂತೇಳಿ ಇದು ಮಾಡಿದ್ರು, ಆರ್ಡ್ರ್ ಮಾಡಿದ್ರು. ಆ ಸ್ಟೇಟಸ್ಕೋ ಆ್ಯಂಟಿ ಎಕೋ ಆ್ಯಂಟಿ ಏನಂತಂದರೆ 9ನೇ ತಾರೀಕು ಯಾರು ಹಿಂದೆ ಇದ್ರು ಅಂದರೆ ಅಪ್ಪೋರೇ ಇದ್ರು, ಅವಾಗ ಅವರೇ ನಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಆರ್ಡ್ರ್ ಮಾಡಿದ್ರು. ಅದಾದಮೇಲೆ ತಿರ್ಗಿ ಇನ್ನೊಂದು ಇವ್ರಿಗೆಲ್ಲ ನಮಗೆ ಆರ್ಡರ್ ಆಗಿದೆ ಅಂತೇಳಿ ಆರ್ಡರ್ ಕಾಪಿ ಎಲ್ಲ ಬಂದು ಪೊಲೀಸವ್ರಿಗೂ ಮತ್ತು ಎಲ್ಲರಿಗೂ ಒಂದೊಂದು ನಾವು ಕಂಪ್ಲೇಂಟ್ ಕೊಟ್ವಿ, ನಮಗೆ ಪೊಸಿಷನ್ಸ್ ಬಿಟ್ಕೊಡ್ರಿ ಅಂತೇಳಿ. ಅವ್ರೇನು ಮಾಡಿದ್ರು, ಇಲ್ಲ ನಿಮ್ಗೆ ಆರ್ಡ್ರೇ ಆಗಿಲ್ಲ ಅಂತೇಳಿ ಅವ್ರನ್ನು ಕರೆಸಿ, ಆಪೋಸಿಟ್ನವ್ರು ಕರೆಸಿ ನಮಗೂ ಕರೆಸಿ ಎಲ್ಲ ಕುತ್ಕೊಂಡು ಮಾತಾಡಿದಾಗ ಇಲ್ಲ ನಿಮ್ಗೆ ಆರ್ಡ್ರೇ ಆಗಿಲ್ಲ ಅಂತೇಳಿ ಅವ್ರ ಆಪೋಸಿಟ್ ಲಾಯರು ನಮಗೆ ವಾದ ಮಾಡಿದ್ರು. ಸರಿ ಆಯಿತು ಅಂತೇಳಿ ತಿರ್ಗಾ ನಾವು ಕೋರ್ಟಲ್ಲಿ ತಿರ್ಗಾ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಸೀನಿಯರ್ ಹೇಳಿದಾಗ ಇಲ್ಲ ನಾವು ಇದು ಮಾಡ್ತೀವಿ ಅಂತೇಳಿ ತಿರ್ಗಾ ಕಂಟೆಂಪ್ಟ್ ಫೈಲ್ ಅಂತೇಳಿ ಒಂದು ಕಂಟೆಂಪ್ಟ್ ಮಾಡಿದ್ವಿ ಎಲ್ಲರ ಮೇಲೂ, ಯಾಕೆ ಪೊಸಿಷನ್ ಕೊಡ್ತಿಲ್ಲ ಅಂತೇಳಿ. ಅದನ್ನು ಮೊನ್ನೆ ಆರ್ಡರ್ ಆಯಿತು. ತಿರ್ಗಿ ಎಲ್ಲರಿಗೂ 35 ಜನಕ್ಕೂ ಎಲ್ಲರಿಗೂ ನೋಟಿಸ್ ಇಶ್ಯೂ ಆಯಿತು. ನೋಟಿಸ್ ಇಶ್ಯೂ ಆದಮೇಲೆ ಈಗ 15ನೇ ತಾರೀಕು ಕೇಸ್ ಇದೆ. ಆ 15ನೇ ತಾರೀಕಲ್ಲಿ ಇವಾಗ ಏನು ಅಂತ ನೋಡ್ಬೇಕೀಗ. ಕಂಟೆಂಪ್ಟ್ ಫೈಲ್ ಮಾಡಿದ್ವಿ ನಾವೇ. ಈ ವಾದ ವಿವಾದದಲ್ಲಿ ಕೋರ್ಟಿದ್ರಲ್ಲಿ ಒಂದು ಜಡಿಷ್ಯ ಆಗಿದ್ರಾ ಈಗ ಅಂದ್ರೆ ಈಗ ತೀರ್ಪು ನಿಮ್ಮ ಪರನೆ ಬಂದಿದೆ? ಹಾ, ನಮ್ಮ ನಂಪರ್ಗೆ ತೀರ್ಪು ಬಂದಿದೆ. ನಂಪರ್ಗೆ ತೀರ್ಪು ಬಂದ್ಮೇಲೆ ನಾವು ಕಂಟೆಂಪ್ಟ್ ಮಾಡಿರೋದು. ಈಗ ಫಸ್ಟ್ ಹಾಕಿದ್ರೆ ಅವ್ರು ಕೌಲ್ ಹಾಕಿದ್ರು, ಕೇಸ್ ಹಾಕಿದ್ರು. ಈಗ ನಾವು ಎಲ್ಲರಿಗೂ ಕೇಸ್ ಹಾಕಿದ್ವಿ. ಏನು ಕೇಸ್ ಹಾಕಿದ್ವಿ ಅಂದ್ರೆ ನಮ್ಗೆ ಪೊಸಿಷನ್ ಬಿಟ್ಕೊಟ್ಟಿಲ್ಲ, ಕೋರ್ಟ್ ಆರ್ಡರ್ ಆದ್ರೂ ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಆದ್ರೂ ನಮ್ಗೆ ಯಾಕೆ ಬಿಟ್ಕೊಟ್ಟಿಲ್ಲ ಅಂತ ನಾವು ಕಂಟೆಂಪ್ಟ್ ಹಾಕಿದ್ವಿ. ಅದಕ್ಕೆ ಜಡ್ಜ್ ಅವ್ರು ಏನು ಮಾಡಿದ್ರೆ ಒಂದು ಆರ್ಡರ್ ಮಾಡಿದ್ದಾರೆ. ಏನು ಅಂತೇಳಿ, ಯಾಕೆ ಆರ್ಡರ್ ಬಿಟ್ಕೊಟ್ಟಿಲ್ಲ, ಪೊಸಿಷನ್ ಯಾಕೆ ಬಿಟ್ಕೊಟ್ಟಿಲ್ಲ, ಪೊಸಿಷನ್ ಆ್ಯಕ್ಚುಲಿ ನೀವು ಇರಬೇಕಾಯ್ತು, ನಾರಾಜರು ಇರಬೇಕಾಗಿತ್ತು ಅಂತೇಳಿ ಈಗ ಅದಕ್ಕೆ ಎಲ್ಲರನ್ನೂ ಕಂಟೆಂಪ್ಟ್ ಮಾಡಿ ಅವ್ರು ಓಕೆ ಮಾಡಿ ಈಗ ಎಲ್ಲರನ್ನೂ ಕರೆಸ್ತಾ ಇದ್ದಾರೆ. ಕೊನೆಗೂ ನ್ಯಾಯ ಸಿಕ್ಕಿದೆ ಅಂತ? ನ್ಯಾಯ ಸಿಕ್ಕಿದೆ ನಮಗೆ. ಹೆಸರು ಉತ್ತಮ್ ಕುಮಾರ್ ಅಂತ.